ಈ ಪ್ರಪಂಚದಲ್ಲಿ ತಂತ್ರಜ್ಞಾನ ಅನ್ನೋದು ತುಂಬ ಫಾಸ್ಟಾಗಿ ಮುಂದುವರಿತಿದೆ ಅಂತ ಎಲ್ಲರಿಗೂ ಗೊತ್ತು. ಆದರೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಈ ವಿಡಿಯೋದಲ್ಲಿ ನಾವು 2070 ವರ್ಷದ ಹೊತ್ತಿಗೆ ಈ ಪ್ರಪಂಚದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗುತ್ತೆ, ನಮ್ಮ ಜೀವನ ಶೈಲಿ ಹೇಗಿರುತ್ತೆ, ಮತ್ತು ಟೆಕ್ನಾಲಜೀಸ್ಗಳು ಎಷ್ಟರ ಮಟ್ಟಿಗೆ ಮುಂದುವರೆದಿರುತ್ತೆ ಅಂತ ನೋಡೋಣ ಬನ್ನಿ. ನಮ್ಮ ಡೈಲಿ ಲೈಫ್ನಲ್ಲಿ ಏನೇನೆಲ್ಲ ಚೇಂಜಸ್ ಆಗ್ತಿದೆ ಅಂತ ನಿಮಗೆ ಗೊತ್ತಿದೆ. ಇನ್ನು ನಮ್ಮ ಫ್ಯೂಚರ್ನಲ್ಲಿ ಏನೇನೆಲ್ಲ ಬರುತ್ತೆ ಅಂತ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಹೌದು, ನಿಮ್ಮ ಮುಂದಿನ ದಿನಗಳಲ್ಲಿ ಬಯೋನಿಕ್ ಐಸ್ ಅನ್ನು ನೋಡ್ತೀರಾ. ತುಂಬ ಜನರಿಗೆ ಯಾವುದ್ಯಾವುದೋ ರೀತಿ ಕಣ್ಣಿನ ಸಮಸ್ಯೆಗಳಿರುತ್ತೆ. ಆ ರೀತಿ ದೃಷ್ಟಿಲೋಪ ಇರೋರಿಗೆ ಇಸ್ರೇಲ್ ದೇಶದ ಸರ್ಜನ್ಗಳು ಮೊಟ್ಟ ಮೊದಲ ಬಾರಿಗೆ ವಯಸ್ಸಾಗಿರುವ ಒಬ್ಬ ಮುದುಕಿಗೆ ಬಯೋನಿಕ್ ಐಸ್ ಅನ್ನು ಅಳವಡಿಸ್ತಾರೆ. ಅದೇ ಥರ ಈಗ ಬೆಲ್ಜಿಯಂ, ಆಸ್ಟ್ರೇಲಿಯಾ ಈ ರೀತಿ ದೇಶಗಳು ಬಯೋನಿಕ್ ಐಸ್ ಅನ್ನು ತಯಾರು ಮಾಡೋದ್ರಲ್ಲಿ ಮುಂದಾಗಿದ್ದಾರೆ. ಇನ್ನು ಅಮೆರಿಕಾದ ಮಿಷರಿ ಯೂನಿವರ್ಸಿಟಿಯವರು ಒಂದು ಪ್ರಯೋಗ ಮಾಡಿದ್ದಾರೆ. ಅದೇನೆಂದರೆ ನಾವು ಮನೆ ಕಟ್ಟೋಕ್ಕೆ ಬಳಸುವಂಥ ಇಟ್ಟಿಗೆ ಇರುತ್ತೆ ಅಲ್ವಾ, ಅದರ ಬದಲಾಗಿ ವಿದ್ಯುತ್ತನ್ನು ಕೊಡುವಂಥ ಇಟ್ಟಿಗೆಗಳು ಬರುತ್ತಂತೆ. ನಾನಿಲ್ಲಿ ತೋರಿಸ್ತಿರುವಂಥ ಇಟ್ಟಿಗೆಗಳು ಕೂಡ ಅದೇ, ಇದರಲ್ಲಿ ಬರುವಂಥ ವಿದ್ಯುತ್ತನ್ನು ನಾವು ಯೂಸ್ ಮಾಡ್ಕೋಬೋದು. ಹಾಗೆ ಪ್ರತಿ ಗಂಟೆಗೂ ಇವು ರೀಚಾರ್ಜ್ ಆಗ್ತಿರ್ತವೆ. ನಮ್ಮ ಭೂಮಿ ಮೇಲೆ 75%ನಷ್ಟು ನೀರೇ ಇದೆ. ಆದರೆ ಎಲ್ಲರೂ ಹೇಳೋದು ನೀರನ್ನು ಮಿತವಾಗಿ ಬಳಸಿ, ಸೇವ್ ವಾಟರ್ ಅಂತ. ಯಾಕೆ ಗೊತ್ತಾ, ಈ 75% ವಾಟರಲ್ಲಿ ಕೇವಲ ಸ್ವಲ್ಪ ಮಾತ್ರನೇ ಕುಡಿಯುವಂಥ ನೀರಿದೆ. ಇದು ಎಲ್ರಿಗೂ ಗೊತ್ತಿರುವಂಥ ವಿಷಯನೇ, ಯಾಕಂದರೆ ಸಮುದ್ರದ ನೀರನ್ನು ಕುಡಿಯೋಕ್ಕಾಗಲ್ಲ, ಅದು ತುಂಬ ಉಪ್ಪಾಗಿರುತ್ತೆ. ಆದರೆ ಮುಂದೆ ಬರುವಂಥ ದಿನಗಳಲ್ಲಿ ಸಮುದ್ರದ ನೀರನ್ನು ಕೂಡ ಪ್ಯೂರಿಫೈ ಮಾಡಿಕೊಂಡು ಕುಡಿಯುವಂಥ ಕಾಲ ಬರುತ್ತೆ. ಜೊತೆಗೆ ಈಗಾಗಲೇ ಎಲ್ಲರೂ ಕೂಡ ಡಿಜಿಟಲ್ ಯುಗಕ್ಕೆ ಸೆಟ್ ಆಗಿಬಿಟ್ಟಿದ್ದೀವಿ. ಮುಂದೆ ಬರುವಂಥ ದಿನಗಳಲ್ಲಿ ಎಲ್ಲ ಸ್ಟೋರ್ಸು ಕ್ಲೋಸ್ ಆಗಿ ಎಲ್ಲವನ್ನು ಕೂಡ ಆನ್ಲೈನ್ನಲ್ಲೇ ತಗೊಳ್ಳುವಂಥ ಕಾಲ ಬರುತ್ತೆ. ಹಾಗೆ ಕೇವಲ 2040 ವರ್ಷದ ಹೊತ್ತಿಗಾಗಲೇ ನಮ್ಮ ಭಾರತ ದೇಶದಲ್ಲಿ ಬುಲೆಟ್ ಟ್ರೈನ್ಸ್ಗಳು ಬರುವಂಥ ಸಾಧ್ಯತೆ ತುಂಬ ಇದೆ. ಈ ಟ್ರೈನ್ಸ್ ಕೇವಲ 1 ಗಂಟೆಯಲ್ಲಿ 1100-1200 ಕಿಲೋಮೀಟರ್ನಷ್ಟು ವೇಗದಲ್ಲಿ ಚಲಿಸ್ತವೆ. ಹಾಗೆ 60-70%ನಷ್ಟು ಗಾಡಿಗಳು ಎಲೆಕ್ಟ್ರಿಸಿಟಿಯಲ್ಲಿ ರನ್ ಆಗ್ತವೆ. ಇದರಿಂದ ಇಂಡಿಯಾದಲ್ಲಿ ತುಂಬ ಏರ್ ಪೊಲ್ಯೂಷನ್ ಕಡಿಮೆಯಾಗುತ್ತೆ. ಹಾಗೆಯೇ ಇಂಡಿಯಾದಲ್ಲಿ ಬ್ಯಾಂಕ್ ಮುಂದೆ ನಿಂತ್ಕೊಂಡು ಹಣ ಡೆಪಾಸಿಟ್ ಮಾಡೋದು, ಎತ್ಕೊಳ್ಳೋದು, ಕೈಯಲ್ಲಿ ದುಡ್ಡೆಣಿಸ್ಕೊಂಡು ವ್ಯವಹಾರ ಮಾಡೋದೆಲ್ಲ ನಿಂತು ಹೋಗಿ ಆನ್ಲೈನಲ್ಲಿ ಮಾತ್ರ ಟ್ರಾನ್ಸಾಕ್ಷನ್ಸನ್ನು ಮಾಡುವಂಥ ಕಾಲ ಬರುತ್ತೆ. ಜೊತೆಗೆ ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳೇ ಕಾಣುತ್ತವೆ. ಎಲ್ಲರೂ ಈಗ ನಾಯಿ ಬೆಕ್ಕುಗಳನ್ನು ಸಾಕೋ ಥರ ಆಗ ರೋಬೋಟ್ಸ್ಗಳನ್ನು ಸಾಕ್ತಾರೆ. ನೆಲದ ಮೇಲೆ ವಾಹನಗಳು ಚಲಿಸೋದು ತುಂಬ ಕಡಿಮೆ ಇರುತ್ತೆ. ಹೈ ಟೆಕ್ನಾಲಜಿ ಇರುವಂಥ ವೆಹಿಕಲ್ಸ್ ಎಲ್ಲ ಗಾಳಿಯಲ್ಲೇ ಓಡಾಡುತ್ತವೆ. ಯಾರಿಗಾದರೂ ತುಂಬ ಅವಸರ ಇದ್ದರೆ ಡ್ರೋನ್ಸ್ಗಳ ಸಹಾಯದಿಂದ ಕೆಲಸನ ಈಸಿ ಮಾಡ್ಕೊಳ್ತಾರೆ. ಇನ್ನು ಆಹಾರದಲ್ಲೂ ಕೂಡ ತುಂಬ ಬದಲಾವಣೆಗಳಾಗ್ತವೆ. ಕೃತಕ ಮಾಂಸವನ್ನು ತಿನ್ನೋದು ತುಂಬ ಹೆಚ್ಚಾಗಿರುತ್ತೆ. ಆದರೆ ಟೆಕ್ನಾಲಜಿಯಲ್ಲಿ ನಮಗೆ ತುಂಬ ಯೂಸ್ ಆಗೋದು ಅಂದರೆ ಅದು ಏರ್ ಆ್ಯಂಬುಲೆನ್ಸ್. ನೀವು ತುಂಬ ಮೂವೀಸ್ಗಳಲ್ಲಿ ನೋಡೇ ಇರ್ತೀರ, ನೀವು 1-5 ನಿಮಿಷ ಮುಂಚೆ ಕರ್ಕೊಂಬಂದಿದ್ರೆ ಉಳ್ಕೊಳ್ತಿದ್ರು ಅಂತ ಹೇಳೋದನ್ನ. ಸೊ ಡಾಕ್ಟರ್ಸ್ಗಳು ಆಗ ಆ ರೀತಿ ಹೇಳುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ನಮಗೆ ತುಂಬ ಎಮರ್ಜೆನ್ಸಿ ಇದ್ದಾಗ 4-5 ನಿಮಿಷದಲ್ಲಿ ನಮ್ಮ ಮನೆ ಹತ್ರ ಏರ್ ಆ್ಯಂಬುಲೆನ್ಸ್ ಬರುತ್ತೆ. ಇನ್ನು ಇಂಟರ್ನೆಟ್ ವಿಷಯಕ್ಕೆ ಬಂದರೆ ಈ ಚೇಂಜಸ್ಗೆಲ್ಲ ಕಾರಣ ಇಂಟರ್ನೆಟ್. ನಾವು ಡೈಲಿ ಬಳಸುವಂಥ ಮೊಬೈಲ್ಸ್, ಕಂಪ್ಯೂಟರ್ಸ್ ಇವೆಲ್ಲ ಕೂಡ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಆದರೆ ಕಾಣಿಸುತ್ತೆ. ಜೊತೆಗೆ ಅವುಗಳ ಸೈಜ್ ಕೂಡ ಚಿಕ್ಕದಾಗಿರುತ್ತೆ. ಇನ್ನು ತುಂಬ ಬೇಜಾರಾಗೋ ವಿಷಯ ಏನಂದರೆ ಸಂಬಂಧಗಳು, ಎಮೋಷನ್ಸ್ ಇವೆಲ್ಲ ಈಗಾಗಲೇ ತುಂಬ ಕಡಿಮೆಯಾಗಿದೆ. ಇನ್ನು ಆ ಟೈಮ್ನಲ್ಲಿ ಎಮೋಷನ್ಸ್, ರಿಲೇಷನ್ಶಿಪ್ಸ್ ಇವೆಲ್ಲ ಮರೆಯಾಗೆ ಹೋಗ್ಬೋದು. ಹಾಗೆಯೇ ಕಾನೂನಲ್ಲೂ ಕೂಡ ತುಂಬ ಬದಲಾವಣೆಯಾಗುತ್ತೆ. ಗೌರ್ಮೆಂಟ್ ಜಾಬ್ಸ್ ಮೇಲೆ ಜನರಿಗೆ ಅಷ್ಟೊಂದು ಆಸಕ್ತಿ ಇರಲ್ಲ. ಎಲ್ಲರೂ ಕೂಡ ಓದಿರೋರೇ ಆಗಿರ್ತಾರೆ, ಅನ್ಎಜುಕೇಟೆಡ್ ಅನ್ನೋರು ಅಷ್ಟಾಗಿ ಯಾರೂ ಇರಲ್ಲ. ಹಾಗೆ ಡ್ರೈವರ್ಲೆಸ್ ಕಾರ್ಗಳ ಪರಿಚಯ ಆಗುತ್ತೆ. ಅಂದರೆ ಕಾರ್ಗಳನ್ನು ಓಡಿಸೋದಕ್ಕೆ ಡ್ರೈವರ್ಗಳ ಅವಶ್ಯಕತೆಯೇ ಇರೋದಿಲ್ಲ. ಜಸ್ಟ್ ಲೊಕೇಶನನ್ನು ಸೆಟ್ ಮಾಡಿ ಕಾರ್ನಲ್ಲಿ ಕೂತ್ಕೊಂಡ್ರೆ ಆ ಕಾರೇ ಆ ಜಾಗಕ್ಕೆ ಡ್ರೈವ್ ಮಾಡಿಕೊಂಡು ಹೋಗುತ್ತೆ. ಇದರಿಂದ ಕಾರ್ ಆಕ್ಸಿಡೆಂಟ್ಸ್ಗಳು ಕೂಡ ತುಂಬ ಕಡಿಮೆ ಆಗೋ ಚಾನ್ಸಸ್ ತುಂಬಾ ಇದೆ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಭೂಮಿಯಲ್ಲಿ ಪೂರ್ತಿಯಾಗಿ ಖಾಲಿಯಾಗ್ಬಿಡುತ್ತೆ. ಈ ರೀತಿ ಪ್ರತಿ 10 ವರ್ಷಕ್ಕೊಮ್ಮೆ ನಾವುಗಳು ಟೆಕ್ನಾಲಜಿಯಲ್ಲಿ ತುಂಬ ಚೇಂಜಸ್ಸನ್ನು ಕಾಣ್ತಿದ್ದೀವಿ. ಇನ್ನು ಮುಂಬರುವಂಥ ದಿನಗಳಲ್ಲಿ ತುಂಬ ಬದಲಾವಣೆಗಳನ್ನು ನೋಡೋದಂತೂ ಸತ್ಯ. ಸೊ ಇದಿಷ್ಟು ನಮ್ಮ ಮುಂದಿನ ಜೀವನ ಶೈಲಿ ಹೇಗಿರುತ್ತೆ, ಏನನ್ನೆಲ್ಲ ಟೆಕ್ನಾಲಜೀಸ್ಗಳು ಬರ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.